ದೇವರಾಜ್ ಸರ್ ದೇವರಾಜ್ ಸರ್ ಈಗ ನನಗಿರುವಂಥದ್ದು ಇಷ್ಟೇ ಬೇರೆ ಏನೇ ಆಗುತ್ತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವಂಥದ್ದು ನಮ್ಮ ಗಾದೆ ಮಾತೆ ಇದೆ ಆರಂಭದಲ್ಲಿ ಇದನ್ನು ಚೂಟ್ ಹಾಕಿದಿದ್ರೆ ಇವತ್ತು ಬಿ ಜೆ ಪಿ ಈ ರೀತಿಯಾದಂತಹ ಅವಮಾನವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಅವ್ರು ಬರ್ತಿರ್ಲಿಲ್ವೇನೋ ಆದರೆ ನನಗೆ ಮೂಲವಾಗಿರೋದು ಈ ವಿಚಾರದಲ್ಲಿ ಅವರ ಪಕ್ಷದಲ್ಲಿ ಅವ್ರ ಹೇಳಿಕೆಗಳು ಈ ಸರ್ಕಾರದ ಮೇಲೆ ಅವರು ಇರುವಂಥದ್ದು ತನಿಖೆ ದಟ್ಸ್ ಎ ಡಿಫ್ರೆಂಟ್ ಬಟ್ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನನಗೆ ದೇಶದ ಪ್ರಜೆಯಾಗಿ ರಾಜ್ಯದ ಒಬ್ಬ ವ್ಯಕ್ತಿಯಾಗಿ ಈ ಫೇಸ್ ಮಾಡಿದ ಕೊರೋನಾ ವಿಚಾರದಲ್ಲಿ ಇವರ ಹೇಳಿಕೆಯನ್ನು ನಾನು ಹೆಂಗೆ ಸ್ವೀಕಾರ ಮಾಡಲಿ ಈಗ ಸರ್ ಖಂಡಿತವಾಗಿಯೂ ನಾನು ಈಗಾಗಲೇ ಹತ್ನಾಳ್ ಅವರ ಒಂದು ಪ್ರತಿ ನಡೆಯನ್ನು ಸಹ ಈಗಾಗಲೇ ವಿಶ್ಲೇಷಣೆ ಮಾಡಿದ್ವಿ ಅವರ ನಡೆಯನ್ನು ಇಲ್ಲಿವರೆಗೂ ನಾವು ಬಹಳಷ್ಟು ಜವಾಬ್ದಾರಿ ಅಥವಾ ಮಾತಾಡಬೇಕಾಗಿತ್ತು ಯಾಕೆಂದರೆ ಸಾವಿರಾರು ಜನ ಸತ್ತಿರತಕ್ಕಂತಹ ಒಂದು ವಿಶೇಷವಾದ ಒಂದು ಘಟನೆ ಅದು ಸಂಕಷ್ಟ ಕಾಲದ ಘಟನೆ ಅದು ಆ ಘಟನೆ ಬಗ್ಗೆ ಎಲ್ಲಾ ದಾಖಲೆಗಳಿವೆ ಪೂರಕವಾದ ದಾಖಲೆಗಳಿವೆ ಅಂತ ಮಾತನ್ನ ಇಷ್ಟು ದಿವಸ ಆದ್ಮೇಲೆ ಇಷ್ಟು ವರ್ಷ ಆದ್ಮೇಲೆ ಹೇಳ್ತಾರಲ್ಲ ಖಂಡಿತವಾಗಿ ಇವ್ರ ಜವಾಬ್ದಾರಿತ್ವ ಶಾಸಕರ ಅಂತಕ್ಕಂಥ ಸಂಶಯ ಒಂದ್ ಕಡೆ ಅಂದ್ರೆ ಯತ್ನಾಳವ್ರಿಗೆ ಮನುಷ್ಯತ್ವನೇ ಇಲ್ಲ ಅನ್ಸತಾ ಇದೆ ಖಂಡಿತವಾಗಿ ಸರ್ ನಾನು ಅದು ಮಾನವೀಯತೆನೇ ಇಲ್ಲ ಮಾನವೀಯತೆ ಇಲ್ಲ ಯಾಕಂದ್ರೆ ಸಾವಿನ ಮೇಲೆ ನಾವು ಮಾತನಾಡ್ತಕ್ಕಂಥ ಮಾತುಗಳಿಲ್ಲ ಇಲ್ಲವೇ ಇಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆ ಈ ದಾರ್ಕರಿಗಳನ್ನು ಆಚೆ ಕೊಡಬೇಕಾಗಿ ಇಲ್ದೆ ನೀವು ಸ್ವಾರ್ಥಕ್ಕೋಸ್ಕರ ಬಳಕೆ ಹೇಳ್ತೀನಿ ಹೇಳ್ತೀನಿ ನೀವು ಬಿಜೆಪಿ ಅಲ್ಲ ಈಗ ನೀವು ಹೇಳ್ತಾ ಇದ್ದೀನಿ ನನಗೆ ನನಗೆ ದಯವಿಟ್ಟು ಸ್ವಲ್ಪ ಬಿಡಿ ಸರ್ ಈಗ ಏನಾಗಿದೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನಸಲಿ ಕೊಟ್ಟಿರತಕ್ಕಂತ ಹೇಳಿಕೆಯನ್ನ ನೋಡ್ದೆ ನಾನು ಅದನ್ನ ಸ್ವಾಗತ ಮಾಡ್ತೀನಿ ಸರ್ ಈಗ ಮನೆ ಮುಖ್ಯಮಂತ್ರಿಗಳು ಏನು ಹೇಳ್ತಿದ್ದಾರೆ ಮನೆ ಅವರೇ ನಿಮಗೆ ನಿಜವಾಗಿಯೂ ಬದ್ಧತೆ ಇದ್ದರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ ಬದ್ಧತೆ ನಿಮಗಿದ್ದರೆ ಖಂಡಿತವಾಗಿಯೂ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಬನ್ನಿ ಅಂತಕ್ಕಂಥ ಮಾತನ್ನು ಕೇಳಿದರೆ ಈಗ ನಾನು ಮಾನ್ಯ ಮುಖ್ಯಮಂತ್ರಿಯವರನ್ನ ನಾನು ಈ ರಾಜ್ಯದ ಪ್ರಜೆ ಆಗಿ ಈಗಾಗಲೇ ಶಿವ ಯಾದವ್ ಅವರು ಕೇಳಿದಾಗ ನಾನೊಂದು ಮಾತನ್ನು ಮನೆ ಮುಖ್ಯಮಂತ್ರಿಯವರನ್ನ ನಾನು ಪ್ರಶ್ನೆ ಮಾಡ್ತೀನಿ ನಿಮಗೂ ಸಹ ಭ್ರಷ್ಟಾಚಾರ ನಿರ್ಮೂಲನದ ಬಗ್ಗೆ ಬದ್ಧತೆ ಇದ್ದರೆ ಎ ಸಿ ಬಿ ಯಾಕೆ ಮಾಡಿದ್ರಿ ಲೋಕಾಯುಕ್ತವನ್ನು ತೊಡೆದಾಕಿ ಎ ಸಿ ಬಿ ಏನು ಯಾಕೆ ತೊಗೊಂಬಂದ್ರಿ ಒಂದು ಪ್ರಶ್ನೆ ಸರ್ ಇಲ್ಲಿ ಕಂಪ್ಲೀಟ್ ನಾ ಲಿ ಕಂಪ್ಲೀಟ್ ಪ್ಲೀಸ್ ಪ್ಲೀಸ್ ಉತ್ತರ ಕೊಡ್ಲಿ ಅದಕ್ಕೆ ಅವಕಾಶ ಮಾಡ್ತಿದೆ ಅವ್ರಿಗ ಅವರು ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡೋಣ ಈಗ ಸರ್ ಈಗುತ್ತೆ ಮತ್ತಿ ನಮ್ದೇನಾಗುತ್ತೆ ಎರಡ್ ಸಾವಿರದ ಹದ್ ಹದಿನೆಂಟರ ಅವಧಿಯವರೆಗೆ ನಾಲ್ಕು ಸಮಿತಿಗಳು ಮಾಡ್ತಾರೆ ಸರ್ ಸನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಸರ್ ಬರ್ತೀನಿ ಸರ್ ಅಲ್ಲಿಗೆ ದಯವಿಟ್ಟು ಸ್ವಲ್ಪ ಸರ್ ನನಗೆ

ಸರ್ ಮತ್ತೊಂದು ಪವರ್ ಪರ್ಚೇಸ್ ಬಗ್ಗೆ ಸಾವಿರ ಸಾವಿರಾರು ಕೋಟಿ ರೂಪಾಯಿ ಅದೆಲ್ಲ ಆಯ್ತು ಸರ್ ಅದಾದ ಮಂತ್ರ ಒಂದು ಲಕ್ಷ ಹದಿರನ್ನ ಕಳ್ಳ ಸಾಗಣೆ ಮಾಡಿ ಮಾಡಿರೋದ್ರ ಬಗ್ಗೆ ಮತ್ತೆ ಕೆಂಪಣ್ಣ ಆಯೋಗದ್ದು ಎಂಟು ಸಾವಿರ ಕೋಟಿ ಹಗರಣ ಅದು ಆಗ ಅಷ್ಟು ಸಮಿತಿಗಳು ಸರ್ ಅಷ್ಟು ಸಮಿತಿಗಳಿಗೆ ಇವತ್ತಿನ ದಿವಸ ಮುಖ್ಯಸ್ಥರಾಗಿದ್ದಂತರು ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತೆ ಮಂತ್ರಿಗಳನ್ನೇ ಮಾನ್ಯ ಜಯಚಂದ್ರ ಅವರ ಮಂತ್ರಿಗಳಾಗಿದ್ರು ಎಚ್ ಕೆ ಪಾಟೀಲ್ ಅವತ್ತು ಮಂತ್ರಿಗಳಾಗಿದ್ರು ಅವರೇ ಈ ಸಮಿತಿಗೆ ಅಧ್ಯಕ್ಷ

ಸರ್ ಒಂದು ಅದರನ್ನ ಕಳ್ಸಾಗ ಎಷ್ಟು ಸರ್ ಒಟ್ಟು ನಾಲ್ಕು ಸಮಿತಿಯಿಂದ ನನಗೆ ತಿಳಿದ ಮಟ್ಟಿಗೆ ನಲವತ್ತರಿಂದ ಐವತ್ತು ಸಾವಿರ ಕೋಟಿ ರೂಪಾಯಿ ಬರುತ್ತೆ ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ ಐವತ್ ಸಾವಿರ ಅಲ್ಲ ಅರವತ್ ಸಾವಿರ ಅಂತಾನೆ ಇಟ್ಕೊಳ್ಳಿ ಉತ್ತರ ಕೊಡ್ತಾ ಕೇಳಿ ಉತ್ತರ ಕೇಳ್ಕೊಳ್ಳಿ ಹದಿಮೂರರಿಂದ ಹದಿನೆಂಟರು ಆಗಿರ್ತಾಗ ಹಗರಣದ ಬಗ್ಗೆ ಮಾತಾಡ್ತಾರೆ ಮಾನ್ಯ ದೇವರಾಜ್ ಅವರು ಅದ ನಂತರ ಬಂದ ಸರ್ಕಾರ ಯಾವ್ದು ಸರ್ ನೇತೃತ್ವ ವಹಿಸಿಕೊಂಡಿದ್ದವರು ಯಾರು ಕುಮಾರಸ್ವಾಮಿ ಬದ್ಧತೆ ಇರ್ಲಿಲ್ಲ ನಿಮಿಷ ಕುಣಿಯಾಗಿ ಬರ್ದೇ ಒಂದ್ ಒಂದಾಯ್ತೇನೋ ಹದಿನಾಲ್ಕು ತಿಂಗಳು ಅಲ್ಲೇ ಆಯ್ತು ಅದ್ ನಂತರ ಬಂದಂತಹ ಘನ ಸರ್ಕಾರ ಯಾವ್ದಪ್ಪ ಬಿಜೆಪಿ ಸರ್ಕಾರ ಕಡ್ಲೇಕಾಯ್ ತಿಂತಾಯ್ತ ಕಡು ಆಯ್ತಾ ಏನ್ ಮಾಡ್ತಾ ಇದ್ರು ಅವರು ಯಾಕೆ ತೆಗೆದಿಲ್ಲ ಇವತ್ತು ಹೇಳ್ತೀನಿ ಕೇಳಿ ಫ್ಲೋರದ ಹೌಸಲ್ಲಿ ನಿಮ್ ಶಾಸಕರಿದ್ರೆ ದಮ್ಮಿದ್ರೆ ಮಾತಾಡಿ ನಮ್ಮ ಮಾತನ್ನ ಹೇಳ್ತಾ ಇದ್ರಿ ದಮ್ಮಿದ್ರೆ ಕುಮಾರಸ್ವಾಮಿ ಅವರಿಗೆ ಕೋಟಿ ಗೌರವ ಏನಾದ್ರು ಮಾತಾಡೋಕೆ ಮಾತಾಡಿದ್ಮೇಲೆ ಮಾತಾಡಿ ನಾನು ಬೇರೆಯವ್ರಿ ಮಾತಾಡ್ರಿ ನಾನ್ ಮಾತಾಡಿದ್ಮೇಲೆ ಮಾತಾಡಿ ನಿಮಗೆ ಸರ್ಕಾರ ಆಪೋಸಿಷನ್ ಲೀಡರ್ ಇದ್ದ ತರ್ಟಿನ್ ಏಟಿ ಅಪೋಸಿಷನ್ ಇದ್ದವ್ರು ನಿಮ್ ಸರ್ಕಾರಕ್ಕೆ ಆಪರೇಷನ್ ಕಮಲ ಮಾಡಿ ಬಂದಿರಲ್ಲ ಸರ್ಕಾರಕ್ಕೆ ಯಾಕ್ರಿ ತರೀಕೆ ಮಾಡ್ಲಿಲ್ಲ ಯಾಕ್ರಿ ಜೈಲಿಗೆ ಹಾಕ್ಲಿಲ್ಲ ಯಾಕೆ ನಿಮ್ ತಾಕತ್ತಿರಲ್ಲ ಯಾಕೆ ಬದ್ಧತೆ ಇರಲಿಲ್ಲ ಇವತ್ತು ಮಾತಾಡ್ಲಿಕ್ಕೆ ಯಾವ ಬಾಯಿಂದ ಮಾತಾಡ್ತಿರೀ ನೀವು ನಾಚಿಕೆ ಆಗಲ್ಲ ನಿಮ್ಗೆ ಮೈ ಎಲ್ಲ ಪರಿಸ್ಕೊಳ್ತೀರ ಇವತ್ತು ಅಧಿಕಾರ ನೀವು ಮಾತಾಡೋದು ಎಸಿಬಿ ಬಗ್ಗೆ ಮಾತಾಡ್ತೀರಿ